ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಕಳೆದ ರಾತ್ರಿ ಕಲ್ಲು ತೂರಾಟದ ಜೊತೆಗೆ ಲಾಠಿ ಚಾರ್ಜ್ ಕೂಡ ಆಗಿದೆ ಜೊತೆಗೆ 50 ಜನರನ್ನು ಹೆಚ್ಚು ಜನರನ್ನ ಈಗ ಏನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಾವೀಗ ಶಿವಮೊಗ್ಗದ ರಾಗಿಗುಡ್ಡದ ಏನು ಮೊದಲ ಬಾರಿಗೆ ಲಾಠಿ ಚಾರ್ಜ್ ಆಯಿತು ಆ ಜಾಗದಲ್ಲಿ ಇದ್ದೇವೆ ಈ ಜಾಗದಲ್ಲಿ ನೀವು ನೋಡ್ತಾ ಇರಬಹುದು ಮಸೀದಿಯ ಹಿಂಭಾಗದ ರಸ್ತೆ ಏನಿದೆ ಹಿಂಭಾಗದ ರಸ್ತೆಯಲ್ಲಿ ಮೊದಲ ಬಾರಿಗೆ ಲಾಠಿ ಚಾರ್ಜ್ ಆಗುತ್ತೆ ಎಸ್ಪಿ ಮಿಥುನ್ ಕುಮಾರ್ ಅವರು ಇದೇ ಜಾಗದಲ್ಲಿ ಪ್ರಥಮ ಬಾರಿಗೆ ಬಂದು ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಉದ್ರಿಕ್ತ ಗುಂಪು ಅವರ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿದೆ ನೀವು ನೋಡ್ತಾ ಇರಬಹುದು ಏನು ಈ ರಸ್ತೆ ಕಾಣಿಸ್ತಾ ಇದೆ ಈ ರಸ್ತೆಯ ಮಧ್ಯಭಾಗದಲ್ಲಿ ಎಸ್ಪಿ ಏನು ಮಿಥುನ್ ಕುಮಾರ್ ಅವರು ಅವರ ಕೇವಲ 4 ಜನ ಸಿಬ್ಬಂದಿಯೊಂದಿಗೆ ಅವರು ಮುಂದೆ ಹೋಗ್ತಾರೆ ಆ ಸಮಯದಲ್ಲಿ ಉದ್ರಿಕ್ತ ಗುಂಪಂತ ಗುಂಪು ಮುಖಕ್ಕೆ ಬಟ್ಟೆಗಳನ್ನು ಕಟ್ಟಿಕೊಂಡು ಆ ಕಡೆ ತುದಿಯಿಂದ ಕಲ್ಲನ್ನು ಎಸೆಯೋದಕ್ಕೆ ಶುರು ಮಾಡ್ತಾರೆ ಇದರಿಂದ ಕೆಲ ಸಮಯದಲ್ಲಿ ಪೊಲೀಸರಿಗೂ ಕೂಡ ಏಟ್ ಆಗುತ್ತೆ ಏನು ಎಸ್ಪಿ ಮಿಥುನ್ ಕುಮಾರ್ ಅವರ ಗನ್ಮ್ಯಾನ್ ಕೂಡ ಆ ಗುಂಪಿನ ಮಧ್ಯೆ ಸಿಗಾಕೊಂಡಿರ್ತಾರೆ ಅವರನ್ನ ಬಿಡಿಸೋದಕ್ಕೆ ಈಗ ಆ ಸಮಯದಲ್ಲಿ ಎಸ್ಪಿ ಅವರು ಹೋಗ್ತಾರೆ ಆಗ ಕಲ್ಲು ತೂರಾಟ ನಡೆಯುತ್ತೆ ಅದರಿಂದ ತಪ್ಪಿಸಿಕೊಂಡು ಎಸ್ಪಿ ಕುಮಾರ್ ಏನು ಮಿಥುನ್ ಅವರು ವಾಪಸ್ ಈ ಸರ್ಕಲ್ಗೆ ಬಂದು ನಿಂತ್ಕೊಂತಾರೆ ಈ ಸರ್ಕಲ್ನಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸರ್ಕಲ್ ಏನಂದ್ರೆ ಏನು ಶಾಂತಿನಗರದ ಮಸೀದಿ ಏನಿದೆ ಆ ಮಸೀದಿಯ ಹಿಂಭಾಗದ ರಸ್ತೆ ಇಲ್ಲಿ ಇದಾದ ನಂತರ ಒಂದು ಗುಂಪು ಕೂಡ ಇಲ್ಲಿ ಇರುತ್ತೆ ಆ ನಂತರ ಈ ಏನ್ ಮನೆ ಕಾಣಿಸ್ತಾ ಇದೆ ಈ ಮನೆಗೆ ಬಂದು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿಗೆ ಬಂದಂತ ಪೊಲೀಸ್ ಸಿಬ್ಬಂದಿಗಳು ಇವರನ್ನ ತಡೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ ಜೊತೆಗೆ ಈ ಮನೆಯೊಳಗೆ ಇಬ್ಬರನ್ನ ಕೂತಿದ್ದಾರೆ ಎಂಬ ಮಾಹಿತಿ ಮೇರೆಗೆ ಅವರನ್ನ ಕೂಡ ಎಳೆದುಕೊಂಡು ಹೋಗಲು ಬರ್ತಾರೆ ಆಗ ಒಂದಿಷ್ಟು ಇಲ್ಲಿ ಗಲಾಟೆಗಳಾಗುತ್ತೆ ಗಲಾಟೆಗಳಾದಾಗ ಇಲ್ಲಿ ಒಂದಿಷ್ಟು ಪಾಟ್ಗಳಾಗಿರ್ಬೋದು ಹಾಗೆ ಮನೆ ಮುಂದೆ ಇದ್ದಂತ ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಹಾನಿಯಾಗುತ್ತೆ ಅನಂತರ ಇಲ್ಲಿ ನೋಡ್ತಾ ಇರ್ಬೋದು ಈ ಆ ಸಮಯದಲ್ಲಿ ಇದ್ದಂತ ವ್ಯಕ್ತಿ ಕೂಡ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಆ ಸಮಯದಲ್ಲಿ ಯಾವ ರೀತಿ ಯಾವ್ದು ಏನಾಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಂಡೋಣ ಸರ್ ನೀವು ಸಂಜೆ ವೇಳೆಗೆ ಬಂದ್ರಿ ಅಂತ ಹೇಳ್ತಾ ಇದ್ರಿ ಸೊ ಆ ಟೈಮಲ್ಲಿ ಏನಾಯ್ತು ಸರ್ ಇಲ್ಲಿ ಅದೇ ಸರ್ ನಾವು ಮನೆಗೆ ಬಂದ ಟೈಮಲ್ಲಿ ಅದೇ ಈ ರೀತಿ ಮೆರವಣಿಗೆ ಹೋದ್ರು ಈ ಕಡೆಯಿಂದ ಮೆರವಣಿಗೆ ಹೋದ್ಮೇಲೆ ಒಂದಿಬ್ರು ಹುಡುಗರು ಬಂದ್ರೆ ಇಲ್ಲೇ ಕುತ್ಕೊಂಡ್ರು ಒಂದು ಅರ್ಧ ಗಂಟೆ ಆದ್ಮೇಲೆ ಎಲ್ಲ ಮಸೀದಿಯಲ್ಲಿ ಏನೋ ಯಾರೋ ಕಲ್ಲು ಹೊಡೆದ್ರು ಅಂತ ವಿಷಯ ಗೊತ್ತಾಗಿ ಈ ಕಡೆಯಿಂದ ಹೋದ್ರು ಮತ್ತೆಲ್ಲ ಅಟ್ಟಿಸ್ಕೊಂಡು ಹೋದ್ರು ಹುಡುಗರನ್ನೆಲ್ಲ ಆಮೇಲೆ ಅಲ್ಲೇನಾಯ್ತೋ ಗೊತ್ತಿಲ್ಲ ಇಲ್ಲಿಂದ ಒಂದು 200 ಮೀಟರ್ ಮುಂದ್ಗಡೆ ಆ ಕ್ರಾಸಲ್ಲಿ ಅಲ್ಲೇನಾಯ್ತೋ ನಮಗೆ ಗೊತ್ತಿಲ್ಲ ಆಮೇಲೆ ನಾವು ಎಲ್ಲೇ ಕೂತ್ಕೊಂಡಿದ್ವಿ ಇಲ್ಲೇ ನೋಡ್ಕೊಂಡು ಆಮೇಲೆ ಒಂದಿಬ್ರು ಅಲ್ಲೇ ಮೇಲ್ಗಡೆ ಚರ್ಚ್ ಹತ್ರ ಇರೋ ಹುಡುಗರು ಒಂದಿಬ್ರು ಇಲ್ಲಿ ಬಂದು ಕೂರ್ರು ಕುತ್ಕೊಂಡ್ರು ಎದ್ರುಕೊಂಡು ಸರ್ ಮನೆ ಹೋಗ್ರಪ್ಪ ಗಲಾಟೆ ಏನೋ ನಡೀತಿದೆ ಅಂತ ನಾವು ಹೇಳಿದ್ವಿ ಅವ್ರು ಕೇಳಲೇ ಇಲ್ಲ ಒಂದು ಅರ್ಧ ಒಂದು ಗಂಟೆ ಇಲ್ಲೇ ಕೂತ್ಕೊಂಡ್ರು ನಾವು ಇಲ್ಲಿ ಮತ್ತೆ ತೊಂದರೆ ಆಗುತ್ತೆ ನೀವು ಮನೆ ಹೋಗ್ರಿ ಅಂತ ನಮ್ಮ ಅಣ್ಣ ಯಾರೆಲ್ಲ ಬೈದ್ರು ಬೈದ್ಮೇಲೆ ಹಿಂಗ್ ಹೋದವರ ಹುಡುಗರು ಹಿಂಗೆ ಮೇಲ್ಗಡೆ ಹತ್ತಿದ್ರು ಮೇಲ್ಗಡೆ ಹತ್ತಿ ಅಲ್ಲಿ ಮೇಲ್ಗಡೆ ಕೂತ್ಕೊಂಡಿದ್ದಾರೆ ಸರ್ ಅವರು ಆಮೇಲೆ ನಮಗೆ ನಾವು ಇಲ್ಲೇ ಸುಮ್ಮನೆ ನೋಡ್ಕೊಂಡೆ ಕೂತ್ಕೊಂಡಿದ್ವಿ ಕೂತ್ಕೊಂಡಾದ್ಮೇಲೆ ಆ ಹುಡುಗರು ಇವ್ರು ಯಾರೋ ಗೊತ್ತಿಲ್ಲ ಇವ್ರು ಮುಸ್ಲಿಮ್ಸ್ ಹುಡುಗರು ಯಾರೋ ಇವ್ರು ಹುಡುಗರು ಗೊತ್ತಿಲ್ಲ ಒಂದು 10-15 ಜನ ಹೋಗಿ ಮೇಲ್ಗಡೆ ಆ ಹುಡುಗರು ಹಿಡಿಯೋ ನೆಪದಲ್ಲಿ ಒಂದು ಮೇಲ್ಗಡೆ ಫಾಟ್ಗಳು ಮನೆ ಸೀಟಿಂದು ಎಲ್ಲ ಹೊಡೆದಕ್ಕೆ ಹೋಗಿದ್ದಾರೆ ಸರ್ ನಾವು ಎಲ್ಲ ಬೆಳಿಗ್ಗೆ ಎದ್ದು ಈಗ ಕ್ಲೀನ್ ಮಾಡ್ತಾ ಇದ್ವಿ ಏನು ಕಾಯ್ತು ಘಟನೆ ಅನ್ನೋದ್ರ ಏನಾದ್ರು ನಿಮ್ಗೆ ಬಾಯ್ತಿದ್ರು ಸರ್ ಅದು ತೀರ್ ನಮಗೆ ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಸರ್ ಇಲ್ಲೇ ನಮ್ಮ ಪಕ್ಕದ ಕ್ರಾಸ್ ಹುಡುಗರು ಏನೋ ಕಲ್ಲು ಹೊಡೆದ್ರು ಅಂತ ವಿಷಯ ಗೊತ್ತಾಯ್ತದ ಫುಲ್ ಡೀಟೇಲ್ ಗೊತ್ತಿಲ್ಲ ಸರ್ ನಮಗೆ ಅಂದ್ರೆ ಈ ರೋಡಲ್ಲೇ ಮೆರವಣಿಗೆ ಹೋಗ್ತಾ ಇತ್ತ ಮೊದ್ಲು 5 ಗಂಟೆ ಅಷ್ಟೊತ್ತಿಗೆ ರೋಡಲ್ಲಿ ಮೆರವಣಿಗೆ ಹೋಯ್ತು ನಾವೆಲ್ಲ ನಿಂತ್ಕೊಂಡು ನೋಡಿದ್ವಿ ಮೆರವಣಿಗೆ ಹೋಯ್ತು ಅದ್ರ ಮೇಲೆ ಅದೇ ಮೇನ್ ರೋಡಲ್ಲಿ ಯಾರೋ ಕಲ್ಲು ಹೊಡೆದ್ರು ಅಂತ ವಿಷಯ ಗೊತ್ತಾಗಿ ಆಮೇಲೆ ಅವರವರೇ ಈ ಕಡೆ ಓಡಾಕ್ತಿದ್ರು ಹುಡುಗರು ಯಾರೋ ಏನು ಅಂತ ನಮಗೆ ಡೀಟೇಲ್ ಗೊತ್ತಾಗಿಲ್ಲ ಆಮೇಲೆ ರಾತ್ರಿ 7:30 ಗಂಟೆ ನ್ಯೂಸ್ ನೋಡಿದ್ಮೇಲೆ ಸುಮಾರು ಜನ ಕರ್ಕೊಂಡು ಹೋದ್ರ ಮೇಲೆ ಅಂದ್ರೆ ಪೊಲೀಸ್ನವ್ರು ಬಂದು ಇಲ್ಲಿ ಏನು ಹುಡುಗರೆಲ್ಲ ಸೇರ್ಕೊಂಡಾಗ ಯಾವ ರೀತಿ ಅಂದ್ರೆ ಅಟ್ಯಾಕ್ ಏನಾರು ಮಾಡಿ ಅವ್ರನ್ನ ಹಿಡ್ಕೊಂಡು ಹೋಗೋ ಪ್ರಯತ್ನ ಆಮೇಲೆ ಒಂದು 8:30 ಅಷ್ಟೊತ್ತಿಗೆ ಇಲ್ಲಿ ಇದೇ ಸರ್ಕಲ್ ಅಲ್ಲಿ ಅವರು ಲಾಠಿ ಚಾರ್ಜ್ ಮಾಡ್ತಾ ಇದ್ರು ಪೊಲೀಸರು ಆಮೇಲೆ ಎಲ್ಲ ಎದ್ರಕೊಂಡು ಓಡಿದ್ರು ಪೊಲೀಸ್ ಮುಂದೆ ಆಮೇಲೆ ಅಲ್ಲೇ ಸರ್ ಇಲ್ಲಿಂದ ಮಸೀದಿ ಹಿಂಭಾಗದಲ್ಲಿ ಏನ್ ಮಾಡಿದ್ರು ಅಲ್ಲಿಂದ ಮೇಲ್ಗಡೆಯಿಂದ ಹುಡುಗರು ಏನೋ ಗೊತ್ತಿಲ್ಲ ಹುಡುಗರ ಯಾರೋ ಒಟ್ಟು ಕಲ್ಗಳು ಸುಮಾರು ಬೀಸ್ತಾ ಇದ್ರು ಸರ್ ರಿಪೋರ್ಟರು ಅವರೆಲ್ಲ ಇದ್ರು ಕಲ್ಗಳು ಬೀಸ್ತಾ ಇದ್ರು ಆಮೇಲೆ ಅವ್ರು ಎದ್ರಕೊಂಡ್ಬಂದು ಎಲ್ಲ ಈ ಕಡೆ ಓಡ್ಬಂದ್ಬಿಟ್ರು ಅದ್ರ ಮೇಲೆ ಎಲ್ಲ ಸೆಕ್ಷನ್ ಜಾರಿಗೆ ಇದೆ ಅಂತ ಹೇಳಿದಕ್ಕೆ ನಾವೆಲ್ಲ ಒಳಗೆ ಇದ್ದೀವಿ ಸರ್ ಆ ಟೈಮ್ ಸಮಯದಲ್ಲಿ ನೀವು ಫ್ಯಾಮಿಲಿ ಎಲ್ಲಿ ಇದ್ರಿ ಸರ್ ನಾವೆಲ್ಲ ಫ್ಯಾಮಿಲಿ ಮನೇಲೇ ಇದೀವಿ ಸರ್ ಎಲ್ಲ ಎದ್ರಕೊಂಡು ಎಲ್ಲೂ ಹೋಗಿಲ್ಲ ನಮ್ಮಣ್ಣವರು ಇಲ್ಲೇ 2ನೇ ಕ್ರಾಸಲ್ಲಿ ಇರೋರು ನಮ್ಮಣ್ಣನೇ 2ನೇ ಕ್ರಾಸಲ್ಲಿ ಇದ್ರು ಅವರೆಲ್ಲ ಬಂದು ಇಲ್ಲಿ ಬಂದು ಕೂತ್ಕೊಂಡಿದ್ರು ಎದ್ರಕೊಂಡು ಆಮೇಲೆ ಲಾಸ್ಟ್ 10 ಗಂಟೆ ಅಷ್ಟೊತ್ತಿಗೆ ಪಿ ಸಿಗಳಿಗೆ ಮಾತಾಡಿಸಿ ಸರ್ ನಾವು ಇಲ್ಲಿ ಹೋಗ್ಬೋದಾ ಅಂತ ಕೇಳಿ ಅವ್ರ ಮನೆಗೆ ಹೋದ್ರು ಆಮೇಲೆ ನಾವು 10 ಗಂಟೆ ಮೇಲೆ ಎಲ್ಲೂ ಹೋಗಿಲ್ಲ ಸರ್ ಇಲ್ಲೇ ಸೆಕ್ಷನ್ ಜಾರಿ ಆಗಿದೆ ಅಂತೇಳಿ ಮನೇಲೆ ಇದ್ದು ಏನು ಈ ಮನೆ ಮೇಲೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದಾಗ ಒಂದಿಷ್ಟು ಪಾಟ್ಗಳಾಗಿರ್ಬೋದು ಜೊತೆಗೆ ಒಂದಿಷ್ಟು ಶೀಟ್ಗಳನ್ನ ಕೂಡ ಹೊಡೆದಾಗ್ತಾರೆ ಅದರ ಜೊತೆಗೆ ನಮ್ಮ ಒಬ್ರು ಮಹಿಳೆ ಕೂಡ ಇದ್ದಾರೆ ಅವರು ಕೂಡ ಪ್ರತ್ಯಕ್ಷದರ್ಶಿ ಆಗಿರ್ತಾರೆ ಆ ಸಮಯದಲ್ಲಿ ಏನಾಯ್ತು ಅವರಿಂದನೇ ಕೇಳೋಣ ಮೇಡಮ್ ಯಾವ ರೀತಿ ಬಂದ ಅಟ್ಯಾಕ್ ಯಾವ ರೀತಿ ಮಾಡಿದ್ರು
ಇಲ್ಲಿ ಬಂದ್ರು ಸರ್ ಫಸ್ಟ್ ಈ ಮನೆಗೆ ಬಂದ್ಬಿಟ್ಟು ಆಮೇಲೆ ಮೇಲ್ಗಡೆ ಕಬ್ಬಣಗಳೆಲ್ಲ ಸೀಟ್ಗಳೆಲ್ಲ ಇದೆ ಪಾಟ್ ಎಲ್ಲ ಇದಾವ ಸರ್ ಅದೆಲ್ಲ ಹೊರದಾಕಿ ಆಮೇಲೆ ನಮ್ಮ ಮನೆ ಮೇಲೂ ಪಾಟ್ಗಳು ತೆಗೆದಾಕಿದೆ ನಮ್ಮದು ಶೀಟ್ ಎಲ್ಲ ಹೊರದೋಗಿದೆ ಸರ್ ತುಂಬಾನೇ ಇಲ್ಲಿ ಗಲಾಟೆಗಳು ಜಾಸ್ತಿ ಸರ್ ನಮಗೆ ಮಕ್ಕಳು ಮರಿ ಇರೋದು ರೋಡಲ್ಲಿ ಗಾಡಿಗಳು ಎಷ್ಟು ಜೋರಾಗಿ ಓಡಿಸ್ತಾರೆ ಅಂದ್ರೆ ಹೇಳ್ದಷ್ಟು ಜಾಸ್ತಿ ಮಾಡ್ತಾರೆ ನಮ್ಮ ಮನೆ ಕೇರಿಲಿ ಮಕ್ಕಳಿದ್ದಾರೆ ಮತ್ತೆ ಗಾಡಿ ಒಂದೇ ಚಕ್ರದಲ್ಲಿ ಎತ್ತೋದು ಹೇಳಿದ್ರೆ ಇನ್ನ ಜಾಸ್ತಿ ಮಾಡ್ತಾರೆ ಸರ್ ನಮಗೆ ಎದ್ರಿಕೆ ನಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತವೆ ಒಂದೇ ಸರಿ ಜೋರಾಗಿ ಓಡಿಸ್ತಾರೆ ಗಾಡಿನ ಬೇಡ ಅನ್ನೋ ಕೆಲಸ ಮಾಡ್ತಾರೆ ಸರ್ ಮತ್ತೆ ಹಿಂದಕ್ಕೆ ತಿರುಗಿ ಮಾತಾಡ್ ನಾವು ಅದಕ್ಕೆ ಏನು ಹೇಳಕ್ ಹೋಗಲ್ಲ ಬಿಡು ಏನಾದ್ರೂ ಮಾಡ್ಕೊಳ್ಳಿ ಅಂತ ಈ ತರ ಪರಿಸ್ಥಿತಿ ರಾಗಿ ಉಡದಲ್ಲಿ ನಡೀತಾನೆ ಇರುತ್ತೆ ಸರ್ ನಿನ್ನೆ ಅಟ್ಯಾಕ್ ಮಾಡಿದಾಗ ಅವರು ಇಲ್ಲಿಯವರ ಬೇರೆ ಹೊರಗಡೆ ಅವರು ಇಲ್ಲಿಯವರೇ ಸರ್ ರಾಗಿ ಗುಡ್ದವರೇ ಅಂದ್ರೆ ಪಾಪ ಹುಡುಗರು ಸುಮ್ಮನೆ ಕುತ್ತಿದ್ದವ್ರನ್ನ ಮೇಲ್ಗಡೆಯಿಂದ ಇವರೇ ಇವರೇ ಅಂತ ಹೇಳ್ಬಿಟ್ಟು ಮೇಲಿಂದ ಎಳ್ಕೊಂಡ್ ಬಂದು ಅವ್ರಿಗೆ ಎಳ್ಕೊಂಡು ಹೋಗಿದ್ದು ಸರ್ ಹೊಡೆದಿದ್ದು ಒಂದ್ ಹುಡುಗ ಮೇಲ್ಗಡೆಯಿಂದ ಆರ್ದ ಸರ್ ಆ ಹುಡುಗಂಗೆ ಏನೋ ಒಂದ್ ಸ್ವಲ್ಪ ಇಲ್ಲೆಲ್ಲ ಹೊಡೆತ ಬಿದ್ದಿದೆ ಆ ಹುಡುಗ ಯಾವ ತಂಟೆಗೆ ಹೋಗೋನಲ್ಲ ಅವನು ಅವನು ಕರ್ಕೊಂಡು ಹೋದ್ರು ಸರ್ ಪೊಲೀಸ್ ಅವರು ಆ ಟೈಮಲ್ಲಿ ಯಾವ ತರ ಏನು ಸಿಚುವೇಶನ್ ಇತ್ತು ಮೇಡಮ್ ನಿಮ್ಗೆ ಅನಿಸ್ತಂಗೆ ನೀವು ನೋಡಿದ್ರಲ್ಲ ಕಣ್ಣಾರೆ ನೋಡಿದ್ರೆ ಕಲ್ಲು ಬರ್ತಾ ಇದ್ವಾ ಅಥವಾ ನಮ್ಮ ಮನೆ ಹತ್ರ ಅಲ್ಲಿ ಕಲ್ಲೆಲ್ಲ ಬಿದ್ದಿದೆ ಸರ್ ಇಟ್ಕೆ ಎಲ್ಲ ನೋಡ್ರಿ ಅಲ್ಲಿ ಬಿದ್ದಿದೆ ಮೇಲ್ಗಡೆನೂ ಇಟ್ಕೆ ಹೊಡೆದಿದ್ದಾರೆ ಆಮೇಲೆ ಸುಮಾರು ಹುಡುಗರು ಪೊಲೀಸ್ ಅವ್ರಿಗೂ ಕಲ್ ತೆಗೆದು ತಿರುಗಿಸಿ ಹೊಡೆದಿದ್ದಾರೆ ಸರ್ ಈ ತರ ಆಗಿದೆ ರಾತ್ರಿ ಅಂದ್ರೆ ಅವರು ಲೋಕಲ್ ಅವರು ಅಂತ ಹೇಳ್ತಿದ್ರು ಇಲ್ಲಿ ಅವರೇ ಬೇರೆ ಹೊರಗಡೆಯಿಂದ ಬಂದಿಲ್ಲ ಇಲ್ಲ ಇಲ್ಲಿ ಅವರೇ ಸರ್ ನಾವು ನೋಡಿರೋ ಹುಡುಗರೇ ಇಲ್ಲಿ ಅವರೇ ಅವರು ನಮಗೆ ಗೊತ್ತಿರೋ ಅಂದ್ರೆ ಇದೇನಾದ್ರು ಪ್ರೀ ಪ್ಲಾನ್ ಆಗಿ ಮಾಡ್ಕೊಂಡಿದ್ದು ಅನ್ಸುತ್ತಾ ಏನಾದ್ರು ನಿಮ್ಗೆ ಅಂದ್ರೆ ಇದು ಸಡನ್ ಆಗಿ ಆಗಿದೆ ಸಡನ್ ಆಗಿ ಅಂದ್ರೆ ಅದು ಇದು ಅಲ್ಲಿ ಕೆಲಸ ಆಯ್ತು ಮನೆ ಆಯ್ತು ನಾವೆಲ್ಲೂ ಹೋಗೋರಲ್ಲ ಬರೋರಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಏನೋ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಕಲ್ಲು ಹೊಡೆದಿದಾರಂತ ಹುಡುಕ್ತಾ ಇದ್ರ ಕೇರಿ ಕೇರಿ ಹುಡುಕ್ತಿದ್ರು ಅವಾಗ ಇಲ್ಲಿ ಬಂದ್ ನೋಡ್ದ ಹುಡುಗರು ಸಿಕ್ಕಿದ್ದಾರೆ ಅವರು ಬೇರೆಯವರಲ್ಲ ಒಟ್ಟು ರಾಗಿ ಗುಡ್ದವ್ರೆ ನಾವು ನೋಡ್ದವ್ರೆ ಅದಾದ್ಮೇಲೆ ಪೊಲೀಸ್ನವ್ರು ಬಂದು ನಿಮ್ಮನ್ನೇನಾದ್ರು ಮಾತಾಡಿಸಿ ಏನಾದ್ರು ಮಾಡಿದ್ರು ಇಲ್ಲ ಸರ್ ಬಂದಿಲ್ಲ ಯಾರು ಏನು ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಅಂದ್ರೆ ಈ ನಡೆದಂತ ಗಲಭೆ ಒಂದು ರೀತಿಯಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಏನು ಗಲಾಟೆ ಆಗಿತ್ತು ಆ ಗಲಭೆಯನ್ನ ಹೋಲುವಂತ ರೀತಿ ಈಗ ಗೊತ್ತಾಗ್ತಾ ಇದೆ ಎಲ್ಲವೂ ಕೂಡ ಪ್ಲಾನ್ ಆಗಿ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ ಹಾಗಾಗಿ ಪೊಲೀಸರು ಈಗ ತೀವ್ರ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಸಿಸಿಟಿವಿಗಳನ್ನ ಏನು ಅಳವಡಿಕೆ ಆಗಿತ್ತು ಅಲ್ಲೆಲ್ಲ ಕೂಡ ತನಿಖೆಯನ್ನ ನಡೆಸಿ ಆ ಸಿಸಿಟಿವಿ ವಿಜುವಲ್ಸ್ಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಒಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಯಾರ್ಯಾರು ಈ ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನು ಕೂಡ ತನಿಖೆ ಒಳಪಡಿಸಿ ಅವರ ಹಿನ್ನೆಲೆ ಏನು ಅವರ ರೌಡಿ ಶೀಟರ್ಗಳಿದ್ದಾರಾ ಅಥವಾ ಅವರ ಯಾವ್ದಾದ್ರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಬಗ್ಗೆ ತನಿಖೆಯನ್ನ ನಡೆಸಿ ಎಡಿಜಿಪಿ ಹಿತೇಂದ್ರ ಕುಮಾರ್ ಅವರಿಗೆ ಇಲ್ಲಿಂದ ಮಾಹಿತಿಯನ್ನ ಇಲ್ಲಿ ಎಸ್ಪಿ ಅವರು ನೀಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ವಿನಯ್ ಪುರದಾಳ್ ಶಿವಮೊಗ್ಗ